ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನೀನು ಕುಡಿದು ಮಾತನಾಡಬೇಡ, ನಿನ್ನಂತ ಕಾರ್ಯಕರ್ತ ಪಕ್ಷಕ್ಕೆ ಬೇಡ. ಫೋನ್ ನಲ್ಲಿ ಅವಾಚ್ಯ ಪದ ಬಳಸಿ ನಿಂದನೆ. ಎಲಿಯಾಸ್ ಗೆ ನಲಪಾಡ್ ಆವಾಜ್ ಹಾಕಿದ್ದಾರೆಂಬ ಆರೋಪ. ಸದ್ರಾಮಯ್ಯ ಮನಸ್ಥಿತಿಗೆ ಪಾಕಿಸ್ತಾನವೇ ಸೇಫ್. ಅಲ್ಲಿ ಮೋದಿ ಇರಲ್ಲ, ಬೊಮ್ಮಾಯಿ ಇರಲ್ಲ, ಕಾಟ ಕೊಡೋಕೆ ಡಿಕೆಶಿ ಖರ್ಗೆಯೂ ಇರಲ್ಲ. ಕೋಲಾರದಿಂದ ಸಿದ್ದು ಸ್ಪರ್ಧೆ ಬಗ್ಗೆ ಸಿಟಿ ರವಿ ವ್ಯಂಗ್ಯ. ಕೋಲಾರದಲ್ಲಿ ಬಿಎಲ್ ಸಂತೋಷ್ ಮಾಡುವುದೇನು? ಅವರೇ ಅಲ್ಲಿ ನಿಂತುಕೊಳ್ಳಿ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗೆ ವಿಪಕ್ಷ ನಾಯಕ ಸದ್ರಾಮಯ್ಯ ಸವಾಲ್. ಕೋಲಾರದಲ್ಲಿಂದು ಪ್ರಜಾಧ್ವನಿ ಸಮಾವೇಶ. ಸದ್ರಾಮಯ್ಯ ಸ್ಪರ್ಧಿಸಲಿರೋ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ. ಸಮಾವೇಶದಲ್ಲಿ ಫ್ಲೆಕ್ಸ್ ಬ್ಯಾನರ್ ಕಟೌಟ್ಗಳ ಅಬ್ಬರ. 2013-18 ವರೆಗೆ ಆಡಳಿತ ನಡೆಸಿದ ಸರ್ಕಾರದಿಂದ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟಿ ಸಿಎಜಿ ವರದಿಯಲ್ಲೇ ಉಲ್ಲೇಖ. ಕಾಂಗ್ರೆಸ್ ವಿರುದ್ಧ ಆರೋಗ್ಯ ಸಚಿವ ಸುಧಾಕರ್ ಸುದ್ದಿಗೋಷ್ಠಿ. ಭ್ರಷ್ಟಾಚಾರದ ಗಂಗೋತ್ರಿ ಅಂದ್ರೆ ಅದು ಕಾಂಗ್ರೆಸ್. ತನ್ನ ಭ್ರಷ್ಟಾಚಾರ ಮುಚ್ಚೋಕೆ ಸೋಗಲಾಡಿತನ ಮಾಡಿದೆ. ಕಾಂಗ್ರೆಸ್ ಪ್ರತಿಭಟನೆ ವಿರುದ್ಧ ಸಿಎಂ ಬೊಮ್ಮಾಯಿ ಆಕ್ರೋಶ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಹಾಲಿ ಮಾಜಿ ಸಂಸದೀಯರ ಕಣ್ಣು. ಸುಮಲತಾ ನಿರ್ಧಾರದ ಮೇಲೆ ರಮ್ಯಾ ಮುಂದಿನ ನಡೆ. ಬಿಜೆಪಿಗೆ ಹೋಗೋದಾ, ಕಾಂಗ್ರೆಸ್ನಲ್ಲೇ ಉಳಿಯೋದಾ ಅಂತ ಕಾದು ನೋಡುವ ತಂತ್ರ. ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸಲೇಬೇಕೆಂಬ ಪಣ. ಹಲವು ಯೋಜನೆ ರೂಪಿಸಿರುವ ಅಮಿತ್ ಶಾ ಯಾರಿಗೂ ಟಿಕೆಟ್ ಭರವಸೆ ಕೊಡದಂತೆ ಕಂಟ್ರೋಲ್ನಲ್ಲಿಟ್ಟುಕೊಂಡಿರುವ ಬಿಜೆಪಿ ಹೈಕಮಾಂಡ್. ಕಾಂಗ್ರೆಸ್ ಟಿಕೆಟ್ ನಿರ್ಧಾರದಲ್ಲಿ ಸಿದ್ದು, ಡಿಕೆಶಿ ಜೊತೆ ಸುರ್ಜೇವಾಲಾ ಪ್ರಮುಖ ಪಾತ್ರ. ಈಗಾಗಲೇ ಅಗತ್ಯ ಮಾಹಿತಿ ಕಲೆ ಹಾಕಿರುವ ಕಾಂಗ್ರೆಸ್ ಉಸ್ತುವಾರಿ. ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಹಲವು ಕಸರತ್ತು. ಕುಕ್ಕರ್ ಮಿಕ್ಸಿ ಪಾತ್ರೆಗಳಾಯಿತು, ಈಗ ಹಾಟ್ ಬಾಕ್ಸ್ ಸರದಿ. ಬೆಳಗಾವಿ ಉತ್ತರ ಬಿಜೆಪಿ ಆಕಾಂಕ್ಷಿ ಮುರುಘ ರಾಜೇಂದ್ರ ಗೌಡರಿಂದ ವಿತರಣೆ. ಮಹಿಳೆಯರಿಗೆ ಅರಿಶಿನ ಕುಂಕುಮ ಹೆಸರಲ್ಲಿ ಉಡುಗೊರೆಯ ಮಹಾಪೂರ. ಚುನಾವಣೆ ಗೆಲುವಿನ ಬಗ್ಗೆ ಆಂತರಿಕ ಸಮೀಕ್ಷೆ ಮಾಡಿಸಿದ ಹೊನ್ನಾಳಿ ಶಾಸಕ. ಅಲ್ಪ ಮತಗಳಿಂದ ರೇಣುಕಾಚಾರ್ಯಗೆ ಗೆಲುವು. ಗೆಲುವಿನ ಅಂತರ ಹೆಚ್ಚಿಸಿಕೊಳ್ಳೋಕೆ ಶಾಸಕರ ಪ್ಲಾನ್. ಬೆಂಗಳೂರಿನ ಸುಮನಹಳ್ಳಿ ಬಳಿ ಸರಣಿ ಅಪಘಾತ. ನಾಲ್ಕು ಕಾರ್ಗಳ ಡಿಕ್ಕಿ. ಕೆಲಕಾಲ ಸುಮನಹಳ್ಳಿ ಬಳಿ ಟ್ರಾಫಿಕ್ ಜಾಮ್. ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರ ಭೇಟಿ, ಪರಿಶೀಲನೆ. ಉಗ್ರರಿಂದ ವಿಧ್ವಂಸಕ ಕೃತ್ಯ ನಡೆಸೋಕೆ ಆಪ್ ಬಳಕೆ. ಆಪ್ಗಳ ಮೂಲಕ ಕೋಡ್ ವಾರ್ಗಳಲ್ಲಿ ಉಗ್ರರ ಚಾಟಿಂಗ್. ಗುಪ್ತಚರ ತಂಡಕ್ಕೆ ತಲೆನೋವಾದ ಗೇಮಿಂಗ್ ಆಪ್. ಖುದ್ದು ಪತ್ನಿಗೂ ಗೊತ್ತಿರಲಿಲ್ಲ ಸ್ಯಾಂಡ್ರೂ ರವಿಯ ಅಸಲಿಯತ್ತು. ತಲೆಯಲ್ಲಿ ಕೂದಲಿಲ್ಲದ ಫೋಟೋ ನೋಡಿ ಅವನು ನನ್ನ ಗಂಡನಲ್ಲ ಅಂದಿದ್ದ ಸಂತ್ರಸ್ತೆ. ಅರೆಸ್ಟ್ ಆದ ಮೇಲೆ ಹೆಂಡತಿಗೆ ಗೊತ್ತಾಗಿದ್ದಂತೆ ಸ್ಯಾಂಡ್ರೂನ ವೆಗ್ ಸೀಕ್ರೆಟ್. ನ್ಯಾಯ ಸಿಗದಿದ್ರೆ ನಾನು ನನ್ನ ತಂಗಿ ಸಾಯ್ತೀವಿ. ಸಾರ್ವಜನಿಕವಾಗಿ ಬದುಕನ್ನ ಕೊನೆಗಾಣಿಸಿಕೊಳ್ತೀವಿ, ಅದಕ್ಕೆ ನೇರ ಹೊಣೆ ಸರ್ಕಾರ. ಸ್ಯಾಂಡ್ರೂ ರವಿಯಿಂದ ಅನ್ಯಾಯಕ್ಕೆ ಒಳಗಾದಂತಹ ಪತ್ನಿಯ ಅಳಲು. ಶೇಕಡ 10ರಷ್ಟು ರಸ್ತೆಗೆ ವಾಲಿದ್ದ ಮೆಟ್ರೋ ಬ್ಯಾರಿಕೇಡ್. ವೇಗವಾಗಿ ಹೋಗ್ತಿದ್ದ ಕಾರು ಗುದ್ದಿದ್ರಿಂದ ಅದರ ಮೇಲೆ ಬಿದ್ದು ಜಖಂ. ಘಟನೆ ಬಳಿಕ ಬ್ಯಾರಿಕೇಡ್ ಸರಿಪಡಿಸಿದ ಸಿಬ್ಬಂದಿ, ಯಾವುದೇ ದೂರು ದಾಖಲಾಗಿಲ್ಲ. ರಾಜ್ಯಪಾಲನಾಗ್ತೀನಿ ಅಂತ ನಂಬಿಸಿ ನಿವೃತ್ತ ಯೋಧನಿಗೆ ವಂಚನೆ. ಮಾರುತಿ ಘೋಡಿಕೆಯಿಂದ ಲಕ್ಷ ಲಕ್ಷ ಪೀಕಿದ ಶಾಂತಕುಮಾರ್ ಜಟ್ಟೂರ. ಪ್ರಕರಣ ದಾಖಲಿಸಿಕೊಂಡ ಕಲಬುರಗಿ ಪೊಲೀಸರಿಂದ ತನಿಖೆ.
ಮೈಸೂರಿನ ಬಳ್ಳೆಹಾಡಿ ಬಳಿಯಲ್ಲಿ ಹುಲಿ ಪ್ರತ್ಯಕ್ಷದಿಂದ ಆತಂಕ ಯುವಕನನ್ನ ಕೊಂದ ವ್ಯಾಘ್ರನ ಕೊಲ್ಲುವಂತೆ ಹಾಡಿ ಮಹಿಳೆಯರ ಆಗ್ರಹ ಮೈಸೂರು ಮಾನಂದವಾಡಿ ರಸ್ತೆಗೆ ಕಲ್ಲು ಜೋಡಿಸಿ ಪ್ರತಿಭಟನೆ ಮೈಸೂರಿನಲ್ಲಿ ಕಡಿಮೆಯಾಗದ ಚಿರತೆಯ ಭಯ ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಓಡಾಡಬೇಡಿ ಸಂಜೆ 6 ಗಂಟೆ ನಂತರ ಮನೆ ಸೇರ್ಕೊಳ್ಳಿ ಸಾರ್ವಜನಿಕರ ಗಮನಕ್ಕಾಗಿ ಅರಣ್ಯಾಧಿಕಾರಿ ಪ್ರಕಟಣೆ ಅಂಡಮಾನ್ ನಿಕೋಬಾರ್ನ 21 ದ್ವೀಪಕ್ಕೆ ಪರಮವೀರ ಚಕ್ರ ಪುರಸ್ಕೃತರ ಹೆಸರು ದ್ವೀಪವೊಂದಕ್ಕೆ ಕನ್ನಡಿಗ ರಾಮ ರಾಘೋಬ ರಾಣೆ ಹೆಸರಿಟ್ಟ ಕೇಂದ್ರ ಸರ್ಕಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ನಾಮಕರಣ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಕೆಎಲ್ ರಾಹುಲ್ ಆತಿಯಾ ಶೆಟ್ಟಿ ಖಂಡಾಲದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ವಿವಾಹ ಸುನಿಲ್ ಶೆಟ್ಟಿ ನಿವಾಸದಲ್ಲಿ ಮದುವೆ ಸಂಭ್ರಮ